ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಬಾಣಂತಿದು ಯಾವ ಥರ ಬಾಣಂತಿ ಇರಬೇಕು, ಅವರ ಆಹಾರ ಏನು, ಮಗುನ ಯಾವ ಥರ ಬಾಣಂತಿನಲ್ಲಿ ನೋಡ್ಕೋಬೇಕು ಅನ್ನೋದನ್ನ ಒಂದೊಂದೇ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಅದನ್ನು ವಿಡಿಯೋ ಎಲ್ಲ ನೋಡಿ. ಇವಾಗ ಬಾಣಂತಿ ಮೊದಲನೇ ದಿವಸ ಹೆರಿಗೆ ಆಗಬೇಕು, ಹೆರಿಗೆ ಆಗುತ್ತೆ, ತುಂಬ ಸಡಗರ ಸಂಭ್ರಮ ಎಲ್ಲರಿಗೂ, ಗಂಡಿನ ಕಡೆಯವ್ರಿಗಾಗಲಿ ಹೆಣ್ಣಿನ ಕಡೆಯವ್ರಿಗಾಗಲಿ ಎಲ್ರಿಗೂ ಸಂಭ್ರಮ ಇರುತ್ತೆ. ಮಗು ಯಾವುದೇ ಇರ್ಬೋದು, ಗಂಡಾಗ್ಬೋದು ಹೆಣ್ಣಾಗ್ಬೋದು, ಸಂಭ್ರಮ ಇರುತ್ತೆ. ಆವಾಗ ಮಗು ಹೆರಿಗೆ ಆದ ತಕ್ಷಣ ತಂದು ಮಗುನ ತಂದು ತೋರಿಸ್ತಾರೆ ತಂದೆ ತಾಯಿಗೆ. ಏನು ಇಲ್ಲ, ಏನು ಎಷ್ಟು ಸಂತೋಷ ಅಂದರೆ ಅಷ್ಟು ಸಂತೋಷ. ಇವಳಿಗೆ ತಾಯಿ ಆದೇನ ಆಸೆ, ಅವ್ರಿಗೆ ತಂದೆ ಆದೇನ ಆಸೆ, ತಂದೆ ತಾಯಿಗೆ ಅಜ್ಜ ಅಜ್ಜಿ ಆದೆ ಅಂತ ಆಸೆ, ಅವರ ತಂದೆ ತಾಯಿಗೆ ಅಜ್ಜ ಅಜ್ಜಿ ಆದೆ ಅಂತ ಆಸೆ, ಅಕ್ಕ ತಂಗಿದಿರಿಗೆ ನಾನು ಅತ್ತೆ ಆದೆ ಅಂತ ಆಸೆ, ಅಣ್ಣ ತಮ್ಮಂದ್ರಿಗೆ ನನ್ನ ಮಾಮ ಆದೆ ಅಂತ ಆಸೆ, ಇನ್ನ ಅಣ್ಣ ತಮ್ಮಂದ್ರಿಗೆ ನನ್ನ ಚಿಕ್ಕಪ್ಪ ಆದೆ, ನಮ್ಮ ದೊಡ್ಡಪ್ಪ ಆದೆ ಅಂತ ಆಸೆ. ಈ ಥರ ನಾನಾ ಥರದ ಆಸೆಗಳು ಆಕಾಂಕ್ಷೆಗಳು ಬೆಳ್ಕೊಳ್ತಾ ಹೋಗ್ತವೆ. ಇದು ಮೊದಲನೇದಾಗಿ ಸಂಭ್ರಮ ಪಡೋದು, ಮಗುವಾದಾಗ ಸಂಭ್ರಮ ಪಡೋದು, ಮೊದಲನೇ ನಿಮಿಷದಲ್ಲಿ ಸಂತೋಷ ಪಡೋದು ಅವಕಾಶ ಇದು. ಇದು ಹೆರಿಗೆ ಆದ ಮೊದಲನೇ ದಿನ ತುಂಬ ಹುಷಾರಾಗಿರ್ಬೇಕು. ಯಾರೇ ಆಗೋಗ್ಲಿ ಹೆಲ್ತಿ ಆಗಿದ್ರು ಅಷ್ಟೇ, ಸ್ವಲ್ಪ ಹೆಲ್ತ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಅವರು ಅಷ್ಟೇ ತುಂಬ ಹುಷಾರಾಗಿರ್ತಾರೆ. ಅಥವಾ ನಿದ್ದೆ ಮಾಡೋದು ಅವರು ನೋವು ತಿಂದು ತಿಂದು ನೋವು ಸುಸ್ತಾಗಿರುತ್ತೆ, ಅವ್ರ ನಿದ್ರೆಗೆ ಅವಕಾಶ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅವಾಗ ಅವರು ತುಂಬ ಆಹಾರ ಏನು ತಗೊಳ್ಬೇಕು, ಯಾವ ಥರ ಆಹಾರ ತಗೋಬೇಕು, ಮೊದಲನೇ ದಿವಸ ದಯವಿಟ್ಟು ಏನು ಇದು ತಗೋಬೇಡಿ. ಮಗು ತಾಯಿ ಕರುಳಿನಿಂದ, ತಾಯಿ ಏನೇ ಆಹಾರ ತಿಂದರೂ ತಾಯಿ ಕರುಳಿನಿಂದ ಮಗುಗೆ ಆಹಾರ ಹೋಗ್ತಾ ಇರುತ್ತದು. ಅಂಥದ್ದು ಮಗು ಈಚೆಗೆ ಪ್ರಪಂಚಕ್ಕೆ ಬಂದಮೇಲೆ ಮಗು ಹೇಗೆ ಆಹಾರನ ತಾಯಿ ತಗೊಂಡ್ರೆ ಅದನ್ನು ಜೀರ್ಣಿಸ್ಕೊಳ್ಳೋಕೆ ಶಕ್ತಿ ಬೇಕಲ್ವಾ. ಅದರಿಂದ ನಿಧಾನವಾಗಿ ತಾಯಿ ಆದವಳು ಸರಳವಾದ ಆಹಾರನ ತಗೋಬೇಕು. ಅದನ್ನು ಬೆಳಗ್ಗೆ ಕಾಫಿ ಬ್ರೆಡ್ಡು ರೆಸ್ಕು ಇಲ್ಲ ಅಂದರೆ ಗಂಜಿ ಈ ಥರ ತಗೋಬೇಕು. ಮಧ್ಯಾಹ್ನದ ಊಟಕ್ಕೆ ಚಿರೋಟಿ ರವೆನ ಚೆನ್ನಾಗಿ ಕೆಂಪಾವಳೆ ಹುರಿದ್ಬಿಟ್ಟು ಅದನ್ನು ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಅದನ್ನು ಸ್ವಲ್ಪ ಗಂಜಿ ಮಾಡಿಕೊಂಡು ಅದಕ್ಕೆ ರವೆ ಆಗ್ಬೋದು, ರವೆಯದು ಗಂಜಿಗೆ ಬೆಲ್ಲ ಬೇಕಾದ್ರೂ ಹಾಕ್ಬೋದು, ಸಕ್ಕರೆ ಬೇಕಾದ್ರೂ ಹಾಕ್ಬೋದು, ಉಪ್ಪು ಬೇಕಾದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಯಾವ್ದು ಬೇಕಾದ್ರೂ ಹಾಕಿ ಗಂಜಿನ ತೆಳುವಾಗಿ ಮಾಡಿಕೊಡ್ಬೇಕು, ಗಟ್ಟಿ ಮಾಡಿಕೊಡ್ಬಾರ್ದು, ಮಗುಗೆ ಆರೋಗ್ಯ ಬರಬೇಕಲ್ವಾ. ಅದಕ್ಕೋಸ್ಕರ ತಾಯಿಯಿಂದನೇ ಶುರು ಆರೋಗ್ಯಕ್ಕೆ ಸಹಾಯ ಮಾಡೋದಕ್ಕೆ ತಾಯಿನೇ ಮಗುಗೆ ಸಹಾಯ ಮಾಡಬೇಕು. ಅದರಿಂದ ತಾಯಿ ಸರಳವಾದ ರೂಪದಲ್ಲಿ ಆಹಾರನ ತಗೋಬೇಕು. ಬಾಣಂತಿ ಹತ್ರ ಯಾರಾದರೂ ಒಬ್ರು ಇರಲೇಬೇಕು, ಅದು ತಾಯಿ ಆಗ್ಬೋದು, ಅಕ್ಕ ತಂಗಿದಿರಾಗ್ಬೋದು, ಅದಕ್ಕೆ ನದಿದಿರಾಗ್ಬೋದು, ಯಾರೇ ಆಗ್ಬೋದು, ಅವರು ತಾಯಿ ಮಗು ತಾಯಿ ಇಬ್ಬರನ್ನು ಆರೈಕೆ ಮಾಡೋವಂಥವ್ರಾಗಬೇಕು. ಒಬ್ಬರೇ ಇರಬೇಕು, ಒಬ್ಬರನ್ನೇ ಬಿಟ್ಟು ಹೊರಗೆ ಎಲ್ಲೂ ಹೋಗ್ಬಾರ್ದು. ಬಾಣಂತಿನ ಒಬ್ಬರನ್ನೇ ಮಗುನ ಬಿಟ್ಟು, ಒಬ್ಬರನ್ನೇ ಮಗು ಬಿಟ್ಟು, ಬಾಣಂತಿ ಒಬ್ಬರನ್ನೇ ಬಿಟ್ಟು ಹೊರಗಡೆ ಹೋಗ್ಬಾರ್ದು. ಆ ಥರದವ್ರನ್ನ ಯಾರನ್ನಾದರೂ ಸೆಲೆಕ್ಟ್ ಮಾಡಿಕೊಂಡು ತಾಯಿ ಮಗು ಬಾಣಂತಿ ಹತ್ರ ಬಿಡಬೇಕು. ನೀವು ಹೆರಿಗೆ ಆದ ದಿವಸ ಬಾಣಂತಿ ಬಲಗಡೆಗೆ ಬೇಕಾದ್ರೂ ಒಳ್ಕೊಂಡು ಮಲ್ಕೋಬೋದು, ಎಡಗಡೆಗೆ ಬೇಕಾದ್ರೂ ಒಳ್ಕೊಂಡು ಮಲ್ಕೋಬೋದು ಅಂತಾರೆ. ಅದು ಆ ಥರ ಮಲ್ಕೋಬಾರ್ದು, ಅಂತರನಾಗೆ ಮಲ್ಕೋಬೇಕು, ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೋಬೇಕು. ಒಕ್ಕಳದ ಹತ್ರ ಬಟ್ಟಿ ನದಿ ಇರುತ್ತೆ, ಅದು ಒಂದೇ ಕಡೆ ಇರಬೇಕು. ಮಗುಗೆ ಬಟ್ಟಿ ಮಗು ಹುಟ್ಟಿದ ತಕ್ಷಣ ಬಳ್ಳಿ ಕಟ್ ಮಾಡ್ತಾರೆ, ಅದು ಬಟ್ಟಿ ನಮ್ಮ ತಾಯಿ ಹೊಟ್ಟೆನಲ್ಲಿರೋದು ಬಟ್ಟಿ ಅದು. ಆ ಬಟ್ಟಿ ಇಂದನೇ ಮಗುಗೆ ಆಹಾರ ರೂಪದಲ್ಲಿ ಹೋಗೋದು, ಅದನ್ನು ಕಟ್ ಮಾಡಿರ್ತಾರೆ. ಅದರಿಂದ ತಾಯಿ ಅಂತರ್ನಾಗಿ ಮಲಕೊಂಡಿದ್ರೆ ತುಂಬ ಒಳ್ಳೆಯದು, ಬಲಗಡೆ ಆ ಕಡೆ ಈ ಕಡೆ ಎಲ್ಲ ಒಳ್ಳಬಾರ್ದು. ಬೇಗ ನೀವು ಗುಣವಾಗಬೇಕು ಅಂದರೆ ಎಚ್ಚರಿಕೆಯಿಂದ ಇರಬೇಕು ನೀವು. ಅದು ಸರಿಯಾಗಿ ಕೂತ್ಕೋಬೇಕು. ಹಾಗೆ ಬ್ಲೀಡಿಂಗ್ ಕೂಡ ಜಾಸ್ತಿ ಇದ್ದರೆ ಅಷ್ಟೇನು ತೊಂದರೆ ಆಗೋದಿಲ್ಲ, ಕಮ್ಮಿ ಇದ್ರೂ ತೊಂದರೆ ಆಗೋದಿಲ್ಲ. ಅದು ಮಾಮೂಲು, ಡೆಲಿವರಿ ಆದರೂ ಅಷ್ಟೇ, ಆಪ್ರೇಷನ್ ಆದರೂ ಅಷ್ಟೇ, ಅದು ಮಾಮೂಲು. ಅದು ಎಲ್ಲ ವಿಧದಲ್ಲೂ ಅನುಕೂಲವಾಗಿ ನೀವು
ಸರಳವಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಎಡಬಲ ತಿರುಗದಲ್ಲೇ ಅಂತರಣಾಗಿ ಮಲ್ಕೋಬೇಕು. ತಲೆಗೆ ಬಟ್ಟೆ ಕಟ್ಕೋಬೇಕು. ಯಾಕೆ ತಲೆಗೆ ಬಟ್ಟೆ ಕಟ್ಕೊತೀವಿ ಅಂದರೆ, ನಾವು ಡೆಲಿವರಿ ಆಗೋವಾಗ ನೋವು ತಿಂತಾರೆ, ಡೆಲಿವರಿ ಹೆರಿಗೆ ನೋವನ್ನ, ಅವಾಗ ನೆತ್ತಿ ಕೂಡ ಸುಡ್ತಾ ಇರುತ್ತೆ, ಅಂಗೈಗಳು ಸುಡ್ತಾ ಇರ್ತವೆ, ಕಾಲು ಅಂಗಾಲುಗಳು ಸುಡ್ತಾ ಇರ್ತವೆ, ಬೆನ್ನು ಕೂಡ ಸುಡ್ತಾ ಇರುತ್ತೆ. ಇದೆಲ್ಲ ತಣ್ಣಗಾಗಿ ಹೆರಿಗೆ ಆಗಿದ ತಕ್ಷಣ ಇದೆಲ್ಲ ತಣ್ಣಗಾಗುತ್ತೆ. ಅದು ಸಡನ್ ಅಂತ ತಣ್ಣಗಾಗಬಾರ್ದು, ನಿಧಾನವಾಗಿ ತಣ್ಣಗಾಗಬೇಕು. ಅದರಿಂದ ನಾವು ಸ್ವೆಟರು, ಮಫ್ಲರು, ಸಾಕ್ಸು, ತಲೆಗೆ ಒಂದು ಇದು ಬೆಚ್ಚಿ ಕಟ್ಕೋಬೇಕು, ಕಿವಿಗೆ ಹತ್ತಿ ಇಕ್ಕೋಬೇಕು. ಇದೆಲ್ಲ ನೀವು ಸರಳವಾಗಿ ನೋಡಿಕೊಂಡು ಮಾಡ್ಕೋಬೇಕು ಇವೆಲ್ಲನು. ಬಾಣಂತಿ ಬೆಚ್ಚಿಗಿದ್ರೆ ಬಾಣಂತಿಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಫಸ್ಟ್ ನಂಬರ್ ಒನ್ ಅಂದರೆ ಬಾಣಂತಿ ಬೆಚ್ಚಗಿರಬೇಕು. ಸ್ವೆಟರು, ಮಫ್ಲರು ಅವೆಲ್ಲ ಬೆಚ್ಚಗೆ ಹಾಕ್ಕೋಬೇಕು. ಎಷ್ಟೇ ಸೆಕೆಗಾಲದಲ್ಲಿರ್ಬೋದು, ಚಳಿಗಾಲದಲ್ಲಿರ್ಬೋದು, ಮಳೆಗಾಲದಲ್ಲಿರ್ಬೋದು, ಜಡಿ ಇರ್ಬೋದು, ಯಾವಾಗಲೇ ಇರ್ಬೋದು, ನಿಮ್ಮ ಮೈ ಶರೀರ ಆವಾಗಿನ ಟೈಮ್ಗೆ ಯಾವ ಥರ ಇಟ್ಕೋಬೇಕೋ ಆ ಥರ ನೀವು ಇಟ್ಕೊಳ್ರಿ. ಅದರಿಂದ ನಿಮ್ಗೆ ಯಾವ ರೀತಿಯ ತೊಂದರೆಯೂ ಆಗೋದಿಲ್ಲ. ಮನೇಲಿ ಓಡಾಡಬೇಕು ಅಂದರೆ ಸಾಕ್ಸ್ ಹಾಕ್ಕೊಂಡಿರ್ತೀರ, ಮನೆಯಲ್ಲಿ ಓಡಾಡೋಕ್ಕೆ ಅಂತಲೇ ಒಂದು ಜೊತೆ ಆ ವೈ ಚಪ್ಪಲಿ ತಗೊಳ್ರಿ, ಆ ಚಪ್ಪಲಿ ಹಾಕ್ಕೊಂಡು ಮನೆಯಲ್ಲಿ ಓಡಾಡ್ರಿ. ಇವಾಗೆಲ್ಲ ನೆಲಕ್ಕೆ ಹಾಕೋದೆಲ್ಲ ಇದ್ರ ನೆಲಗಳು ತುಂಬ ಕೊರೆ ಶೀತ ಎಳಿತಾ ಇರ್ತದೆ ಚಳಿಗೆ ಇದಕ್ಕೆ. ಅದರಿಂದ ನೀವು ಆದಷ್ಟು ಚಪ್ಪಲಿ ಹಾಕ್ಕೊಂಡು ಮನೆಯಲ್ಲಿ ಒಳಗಡೆ ಹಾಕ್ಕೊಳೋದಕ್ಕೆ ಬೇರೆ ಚಪ್ಪಲಿ ಇಟ್ಕೊಳ್ರಿ, ಹೊರಗಡೆ ಹಾಕ್ಕೊಳೋಕ್ಕೆ ಬೇರೆ ಚಪ್ಪಲಿ ಇಟ್ಕೊಳ್ರಿ. ಒಂದು ಸೀರೆನ, ಕಾಟನ್ ಸೀರೆನ, ಉದ್ದಕ್ಕೆ ಕಾಟನ್ ಸೀರೆ ಬಾರ್ಡ್ರ್ ತೆಗೆದ್ಬಿಡ್ರಿ, ಸೊಂಟಕ್ಕೆ ನಿಧಾನವಾಗಿ ಕಟ್ಟೋದಕ್ಕೆ ಕಲ್ತ್ಕೊಳ್ರಿ. ಹೊಟ್ಟೆ ಸ್ವಲ್ಪ ಸ್ವಲ್ಪ ಒಳಕ್ಕೆ ಹೋಗ್ತಾ ಇರುತ್ತೆ, ದಿನ 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 ಒಳಕ್ಕೆ ಹೋಗ್ತಾ ಇರುತ್ತೆ ಸೊಂಟ. ಅವಾಗ ನಿಮಗೆ ಹೊಟ್ಟೆನೂ ಕಮ್ಮಿ ಆಗುತ್ತೆ, ನಿಮಗೆ ಕಾಟನ್ ಸೀರೆ ಕಟ್ಟೋದ್ರಿಂದ ನಿಮಗೇನು ತೊಂದರೆಯೂ ಆಗೋದಿಲ್ಲ. ಇಲ್ಲ ಅಂದರೆ ಡಾಕ್ಟ್ರು ಆಪ್ರೇಷನ್ ಆದಾಗ ಡಾಕ್ಟ್ರೇ ಕೊಡ್ತಾರೆ ಬೆಲ್ಟು, ಬೆಲ್ಟ್ ಬೇಕಾದ್ರೆ ಉಪಯೋಗಿಸ್ಕೋಬೋದು ನೀವು. ನಾವು ಸೀರೆ ಕಟ್ಟಲಿಲ್ಲ, ಒಂದು ಸೊಂಟ ಕಟ್ಟಲಿಲ್ಲ, ಒಂದು ಬೆಲ್ಟ್ ಹಾಕ್ಕೊಳ್ಳಿಲ್ಲ ಅಂದರೆ ಗಾದೆ ಐತೆ, ಹಿರಿಯೋರು ಹೇಳಿರೋ ಗಾದೆ ಏನಪ್ಪ ಅಂದರೆ, ಎತ್ತು ಹೊಟ್ಟೆಗೆ ಒಂದು ಬಳ್ಳ ಅಕ್ಕಿ ಅನ್ನ ಆದರೂ ಸಾಲಲ್ಲ ಅಂತ. ಆ ಥರ ಗಾದೆ ಅವಾಗಿನ ಕಾಲದಲ್ಲಿ ಮಾಡಿರೋದು, ಅದು ಸುಳ್ಳಲ್ಲ, ಅದು ನಿಜಾನೇ. ಅದರಿಂದ ಹೊಟ್ಟೆನ ನಿಧಾನವಾಗಿ ಕಟ್ಟಬೇಕು. ನಮ್ಗೆ ಆಹಾರ ತಗೋಬೇಕಾದ್ರೂ ಅಷ್ಟೇ, ನಾವು ಎಷ್ಟು ಮಟ್ಟಿಗೆ ನಾವು ನಮಗೆ ಮೊದಲಿನಿಂದನೂ ಎಷ್ಟು ಆಹಾರ ನಾವು ಸೇವಿಸ್ತೀವೋ ಆ ಬಾಣಂತಿ ಆದರೂ ಅಷ್ಟೇ ಆಹಾರ. ಒಂದು ಲಿಮಿಟ್ ಇರಬೇಕು, ಒಂದು ಲಿಮಿಟ್ ಮೀರಿ ಮುಂದಕ್ಕೆ ಹೋಗ್ಬಾರ್ದು. ಒಂದು ಲಿಮಿಟಲ್ಲಿದ್ದರೆ ನಿಮಗೆಲ್ಲದರಲ್ಲೂ ಅನುಕೂಲ ಆಗುತ್ತೆ. ಊಟ ತಿಂಡಿ ಕೂಡ ಬೇಕಾದಂಗೆ ಒಂದೇ ಥರದ ಶಿಸ್ತಿನಲ್ಲಿ ಕಾಪಾಡಿಕೊಂಡು ಯಾವುದೇ ತಿಂಡಿ ಆಗ್ಬೋದು, ಊಟ ಆಗ್ಬೋದು, ಯಾವುದೇ ರೀತಿಯ ತಿಂಡಿಗಳನ್ನ ಊಟಗಳನ್ನ ನೀವು ಶಿಸ್ತಿನಿಂದ ಒಂದು ಲಿಮಿಟ್ನಲ್ಲಿ ಊಟ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಕಟ್ಟುನಿಟ್ಟಾಗಿ ನೀವು ಬಾಣಂತನ ಮಾಡ್ಕೊಂಬಂದ್ರೆ ನಿಮ್ಮ ಹೆಲ್ತನ್ನ ನೀವೇ ಕಾಪಾಡ್ಕೊತೀರ, ಆಸ್ಪತ್ರೆಯಿಂದ ದೂರ ಇಡ್ತೀರ, ನಿಮ್ಮ ಹೆಲ್ತನ್ನ ನೀವೇ, ನಿಮ್ಮ ಶರೀರನ ನೀವು ಸೊಗಸಾಗಿ ಆನಂದವಾಗಿ ಸುಂದರವಾಗಿ ನಿಮ್ಮ ಶರೀರನ ಇಟ್ಕೋಬೋದು. ಬಾಣಂತನ ಕಟ್ಟುನಿಟ್ಟಿನ ಬಾಣಂತನನ್ನೇ ಮುನ್ನೆಚ್ಚರಿಕೆ ವಹಿಸೋದು. ಎಚ್ಚರಿಕೆಯಿಂದ ಬಾಯಿ ಕಟ್ಟಿ ಬಾಣಂತನ ಮಾಡಿಕೊಂಡ್ರೆ ಅದು ನಿಮಗೆ ತುಂಬ ಗಟ್ಟಿಯಾಗಿ ಶರೀರ ನಿಮಗೆ ಗಟ್ಟಿಯಾಗಿ ನಿಲ್ಲುತ್ತೆ. ಬಾಣಂತನ ಸರಿಯಾಗಿ ಮಾಡ್ಕೊಳ್ಳದೇ ಇದ್ದರೆ ಮೊದಲು ಕಾಲು ನೋವು, ಎರಡನೇದಾಗಿ ಸೊಂಟ ನೋವು, ಆಮೇಲೆ ಬೆನ್ನೋವು, ನಂತರ ತಲೆಗೆ ಶುರುವಾಗುತ್ತೆ. ತಲೆಗೆ ಶುರುವಾಯಿತು ಅಂದರೆ ತಲೆಗೆ ನಾನಾ ಥರದ ಬಾಧೆಗಳು ಬರ್ತವೆ. ತಲೆನೋವು ಇಲ್ಲ, ತಲೆಭಾರ, ತಲೆ ದಿಮ್ಮನ್ನೋದು, ತಲೆ ಕೂದಲು ಉದುರೋದು, ಹಿಂಗೆ ಒಂದೊಂದಾಗಿ ಶುರುವಾಗ್ತದೆ. ಈ ಇದನ್ನೆಲ್ಲ ನಾವು ಕಟ್ಟುನಿಟ್ಟಾಗಿ ನಾವು ಬಾಣಂತನ ಮಾಡಿಕೊಂಡ್ರೆ ಯಾವ ರೀತಿಯಾದ ಅನಾಹುತನು ನಮ್ಮ ಹತ್ರ ಸೋಕೋದಿಲ್ಲ. ನಾವು ಹೆರಿಗೆ ಆದಾಗ ನಾವು ಕುಂಕುಮ ಇಡಬಾರ್ದು, ಕಿಸರಾಗುತ್ತೆ ಮಗುಗೆ. ಅದರಿಂದ ಮಗುಗೆ ಕಪ್ಪು, ತಾಯಿ ಅದಳು ಕಪ್ಪು ಇಟ್ಕೋಬೇಕು, ಇಲ್ಲ ಬ್ಲ್ಯಾಕ್ದು ಸ್ಟಿಕ್ಕರ್ ಇಟ್ಕೋಬೋದು. ಬೇಕಿಲ್ಲದ ಮಾತುಗಳನ್ನೆಲ್ಲ ಬಾಣಂತಿ ಹತ್ರ ಆಡಕ್ಕೆ ಹೋಗ್ಬೇಡ್ರಿ. ಬಾಣಂತಿಗೆ ಆದಷ್ಟು ನಿದ್ರೆ ಮಾಡೋಕ್ಕೆ ಅವಕಾಶ ಕೊಡ್ರಿ. ಅದು ಅವ್ರನ್ನ ನೋಡ್ಕೊಳ್ಳೋರು ಅಷ್ಟೇ, ಸೈಲೆಂಟಾಗಿರಬೇಕು. ಬಾಣಂತಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು
ಆರಾಮಾಗಿರ್ಬೇಕು. ಬೇಡ್ದಿಲ್ಲದ ಮಾತೆಲ್ಲ ಆಡ್ಕೊಳೋದು, ಅವ್ರು ಬಂದೋದ್ರು ಇವ್ರು ಬಂದೋದ್ರು, ಅವ್ರು ಹಂಗೈತೆ ಅಂದ್ರು ಮಗುನ, ಇವ್ರು ಹಿಂಗೈತೆ ಅಂದ್ರು ಮಗುನ ಅಂತ ಅವೆಲ್ಲ ಹೇಳಕ್ ಹೋಗ್ಬಾರ್ದು. ಅವತ್ತೊಂದು ದಿವಸ ನೀವು ಸ್ವಲ್ಪ ಹೆರಿಗೆ ಆದ ಬಾಣಂತಿಗೆ ಸ್ವಲ್ಪ ರೆಸ್ಟ್ ಕೊಟ್ರೆ ನೆಕ್ಸ್ಟ್ ದಿವಸ ಅವರು ತುಂಬಾ ಚೆನ್ನಾಗಿ ಚೇತರಿಸ್ಕೊಳ್ತಾರೆ. ಅವರು ಬಾಣಂತಿಗೆ ನಿದ್ರೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಮೊದಲನೇದು ಎದೆ ಹಾಲನ್ನ ಅವತ್ತೇ ಕೊಡ್ಬೇಕು, ಹೆರಿಗೆ ಆಗಿದ್ದ ದಿವಸನೇ ಕೊಡ್ಬೇಕು. ಅದು ಗಿಣ್ಣಲ್ಲಿ ಬರುತ್ತೆ, ಆ ಗಿಣ್ಣನ ಹಾಲನ್ನ ಮಗು ಚಪ್ರಸ್ ಕುಡಿದ್ರೆ ಅದು ಬರೋದು ಎಲ್ಲ ಒಂದಿಷ್ಟೇಷ್ಟು, ಒಂದುಳ್ಳಿ ಕಾಳಷ್ಟಾಗ್ಲ ಇಲ್ಲ ಅಂದ್ರೆ ಒಂದ ಅವರೇ ಬೇಳೆ ಅಷ್ಟಾಗ್ಲ ಬರುವ ಅಷ್ಟು ಬರ್ಬೋದು ಅಷ್ಟೇನೆ. ಅಷ್ಟು ಗಿಣ್ಣಲ್ಲಿ ಮಗು ಸೇವಿಸಿದ್ರೆ ಮಗು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿರುತ್ತೆ ಮಗು. ಅದನ್ನ ನೀವು ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ. ನೀವು ಆದಷ್ಟು ಆ ಮಗುಗೆ ಚೆನ್ನಾಗಿ ಹಿಂಡಿ ಆ ಬಿಸಿನೀರಲ್ಲಿ ಬಟ್ಟೆ ತಗೊಂಡು ಎದೆ ಎಲ್ಲ ಒರೆಸಿ ಮಗುಗೆ ಹಾಲು ಕೊಡಕ್ಕೆ ಶುರು ಮಾಡ್ರಿ. ನೀವು ಯಾವ ಎದೆ ಹಾಲು ಕುಡಿಸಿದ್ಮೇಲೂ ಅಷ್ಟೇ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸಿ ನೀವು ಮಗುಗೆ ಇದು ಮಾಡಬೇಕು. ಅವತ್ತಿಂದನೇ ನೀವು ಮಗುಗೆ ಹಾಲು ಕುಡ್ಸೋಕ್ಕೆ ಪ್ರಯತ್ನ ಪಡಬೇಕು. ಅದು ಚಪ್ರಸಕ್ಕೆ ಶುರು ಮಾಡೋವರೆಗೂ ನೀವು ಮಗುಗೆ ಸ್ವಲ್ಪ ಒಬ್ರು ಹಿಡ್ಕೋಬೇಕು, ಒಬ್ರು ಚಪ್ರಸಕ್ಕೆ ಮಗುಗೆ ಹಾಲು ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು. ಹೇಳ್ತೀವಿ ನಾವು ಹಾಲು ಮಗು ಕುಡಿದ್ರೆ ಮುಂದೆ ದಷ್ಟಪುಷ್ಟವಾಗಿ ಚೆನ್ನಾಗಿ ಆರೋಗ್ಯವಾಗಿರುತ್ತದೆ, ಯಾವ ಕಾಯಿಲೆನೂ ಬರೋದಿಲ್ಲ. ಅದು ಸ್ವಲ್ಪ ಕುಡಿದ್ರು ಅದು ಸ್ವಲ್ಪನೇ ಇರೋದು, ಸ್ವಲ್ಪ ಕುಡಿದ್ರು ಅಷ್ಟೂ ಮಗುಗೆ ಬೇಕಾದಷ್ಟಾಗುತ್ತೆ. ಎದೆ ತೊಟ್ಟು ಕಚ್ಚಿ ಕುಡಿದ್ರೆ ಕುಡಿಯೋಷ್ಟು ಬರಬೇಕು, ಚಪ್ಪರಿಸ್ಕೊಂಡು ಕುಡಿದ್ರೆ ಮಗುಗೆ ಆವಾಗ ಹಾಲು ಸಲೀಸಾಗಿ ಆರೋಗ್ಯವಾಗಿ ಬಂದ್ಬಿಡುತ್ತೆ. ತೊಟ್ಟು ಕಚ್ಚಿ ಕುಡಿಬೇಕು, ಚಪ್ಪರಿಸ್ಬೇಕು, ಎಳಿಯೋದನ್ನು ಕಲಿ ಮಗು, ಹಾಲನ್ನ ಎಳಿಬೇಕದು. ಮಗುವಿಗೆ ಮೂರು ದಿನ ವಾಂತಿ ಆಗ್ತದೆ, ಬೇದಿ ಆಗುತ್ತೆ. ಅದು ನೀರು ಡೆಲಿವರಿ ಆಗೋವಾಗ ನೀರು ಅಕಸ್ಮಾತ್ ಇದಾಗಿದ್ರೆ ಅದು ಆ ಥರ ಆಗುತ್ತೆ. ಅದರದ್ದೇನು ತೊಂದರೆ ಇಲ್ಲ, ಮೂರು ದಿವಸ ಸ್ವಲ್ಪ ಕುಡ್ದು ಏನು ಕುಡಿಸಿದ್ರು ಸ್ವಲ್ಪ ಕಕ್ಕುತ್ತೆ ಇಲ್ಲ ಬೇದಿ ಆಗುತ್ತೆ. ಕಕ್ಕಸು ಅಷ್ಟೇ ಕಪ್ಪು ಇರುತ್ತೆ ಅದು, ಅದಕ್ಕೆ ಮಿಡ್ಡಿ ಅಂತಾರೆ. ಕಪ್ಪು ಮೂರು ದಿವಸ ಆದಮೇಲೆ ಸ್ವಲ್ಪನೇ ಕಪ್ಪು ಹೋಗ್ತಾ ಹಳದಿ ಕಲರ್ ಬಂದ್ಬಿಡುತ್ತೆ ಕಕ್ಕಸು. ಅವಾಗ ಮಗು ಆರೋಗ್ಯವಾಗೈತೆ ಅಂತ ನಿಮಗೆ ಕರೆಕ್ಟಾಗಿ ತಿಳ್ಕೊಬೇಕು. ನೀವು ಮೂರನೇ ದಿನದಷ್ಟೇ ಕಲರ್ ಸರೋಗ್ತದೆ, ಹಳದಿ ಕಲರ್ ಬಂದಾಗ ಅದು ಸರಿಯಾಗೈತೆ ಮಗು ಆರೋಗ್ಯವಾಗೈತೆ ಅಂತ. ಮಗು ಉಚ್ಚೆ ಮಾಡುತ್ತಾ ಕಕ್ಕಸ್ ಮಾಡುತ್ತಾ ಎಲ್ಲ ಕರೆಕ್ಟಾಗಿ ನೀವು ನೋಡ್ಕೊಂತ ಇರಬೇಕು. ಅದು ಮಗುಗೆ ಉಚ್ಚೆ ಮಾಡದೇ ಇದ್ರೂ ಡಾಕ್ಟ್ರಿಗೆ ಹೇಳ್ಬೇಕು, ಕಕ್ಕಸ್ ಮಾಡದೇ ಇದ್ರೂ ಡಾಕ್ಟ್ರಿಗೆ ಹೇಳ್ಬೇಕು, ಹೆಚ್ಚಿಗೆ ಬೇದಿ ಆದ್ರೂ ಡಾಕ್ಟ್ರಿಗೆ ಹೇಳ್ಬೇಕು. ಕಡಿಮೆ ಅಂತೂ ಅದೆಲ್ಲ ಪೂರ್ತಿ ಹೊಟ್ಟೆಲಿರೋದೆಲ್ಲ ಹೋಗ್ಬೇಕದು ಮಗುಗೆ, ಅವಾಗ ಮಗುಗೆ ಸರೋಗುತ್ತೆ. ಬೆಳಗ್ಗೆ ಹಾಲು ತಾಯಿ ಆದವಳು ಬೆಳಗ್ಗೆ ಹಾಲು ಕಾಫಿ ಬ್ರೆಡ್ಡು ರೆಸ್ಕು, ಮಧ್ಯಾಹ್ನ ರವೆ ಅದು ಚಿರೋಟಿ ರವೆ ಅದು ಗಂಜಿ ಬೆಲ್ಲ ಸಕ್ಕರೆ ಉಪ್ಪು ಏನು ಬೇಕಾದ್ರೂ ಹಾಕ್ಕೊಳ್ರಿ ಗಂಜಿ. ರಾತ್ರಿಗೆ ತಿರ್ಗಾ ಮತ್ತೆ ಗಂಜಿ, ಸಾಯಂಕಾಲ ಏನಾದರೂ ಬ್ರೆಡ್ಡೋ ಕಾಫಿನೋ ಬಿಸ್ಕೆಟ್ಟು ಮಾರಿ ಬಿಸ್ಕೆಟ್ಟು ಏನನ್ನು ತಿನ್ಕೋಬೋದು. ಬಾಣಂತಿಗೆ ಕೋಪ ಬರಂಗೆ ಮಾತ್ರ ಮಾತಾಡಕ್ ಹೋಗ್ಬಿಡ್ರಿ ಯಾವಾಗ್ಲೂ ಅಷ್ಟೇ. ಅವರು ಇವರು ಬಂದು ಮಾತಾಡಿಸುವಾಗ ಮೊಟ್ಟವಾಗ ಕೋಪ ಬರಂಗೆ ಮಾಡಬಾರ್ದು. ಬಿ ಪಿ ಹೆಚ್ಚಾಗೋದು ಅವಾಗ್ಲೇನೆ ಮಗು ಬಾಣಂತಿಗೆ ಬಿ ಪಿ ಶುರುವಾಗೋದು. ಅದರಿಂದ ನೀವು ಎಷ್ಟು ಆರಾಮಾಗಿ ಬಾಣಂತಿ ನೋಡ್ಕೊತಿರೋ ಬಾಣಂತಿ ಅಷ್ಟೇ ಆರೋಗ್ಯವಾಗಿ ಯೋಗಕ್ಷೇಮವಾಗಿ ಮೇಲ್ಕೆ ರೆಡಿಯಾಗಿ ಎದ್ದು ಬಿಡ್ತಾಳೆ ಬೇಗ. ರಾತ್ರಿ ಗಂಜಿ ಬ್ರೆಡ್ಡು ಕಾಫಿ ಕೊಡ್ಬೋದು, ಸಾಯಂಕಾಲ ಸ್ವಲ್ಪ ಕಾಫಿ ಬ್ರೆಡ್ಡು ತಿಂದರೆ ರಾತ್ರಿ ಗಂಜಿ ಕುಡಿಬೋದು. ಆ ಥರ ಜಾಸ್ತಿ ಎಲ್ಲ ನೀವು ಹೊಟ್ಟೆ ತುಂಬ ಕುಡಿಯೋದು ಎಲ್ಲ ಮಾಡು. ಅವಾಗಿನ್ನ ಸರಳವಾಗಿ ಕೊಡಬೇಕು ಮಗುಗೆ ಆಹಾರನ, ಮಗುಗೆ ಹಾಲು ಬರಬೇಕು. ಆ ಸರಳವಾದ ಆಹಾರದಲ್ಲಿ ತಾಯಿ ತಾಂಡ ಆಹಾರದಲ್ಲಿ ಮಗುಗೆ ಸರಳವಾದ ಹಾಲು ಬರಬೇಕು. ಆಮೇಲೆ ಒಂದು ತಾಯಿ ಆದೊಳಗೆ ಹೆರಿಗೆ ಆಗಿದ್ದ ದಿವಸ ಆಗ್ಬೋದು, ಮಾರನೇ ದಿವಸ ಮೂರ್ನಾಲ್ಕು ದಿವಸದೊಳಗೆ ಮೋಷನ್ಗೆ ಹೋಗೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅವಾಗ ಏನು ಮಾಡಬೇಕು, ಒಂದು ಬೇಸನ್ನಲ್ಲಿ ನೀರು, ಡಾಕ್ಟ್ರ್ ಹೇಳ್ತಾರೆ ಒಂದು ಬೇಸನ್ನಲ್ಲಿ ನೀರು ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಅದರಲ್ಲಿ ಕೂತ್ಕೋಬೇಕು. ಒಂದು 5-10 ನಿಮಿಷ ಕೂತ್ಕೊಂಡ್ರೆ ಆಮೇಲೆ ಮಾಮೂಲಾಗಿ ಮೋಷನ್ ಸರೋಗ್ಬಿಡುತ್ತೆ. ಎಷ್ಟೋ ನಮಗೆ ಔಷಧಿಗಳನ್ನ ನಾವಾಗ ನಾವೇ ಮಾಡ್ಕೋಬೋದು, ನಮಗೆ ಗೊತ್ತಿರಲ್ಲ. ಮೋಷನ್ ಆಗಲಿಲ್ಲ ಅಂದರೆ ಡಾಕ್ಟ್ರ್ ಏನು ಮಾಡ್ತಾರೆ, ಪಾಪ ಡಾಕ್ಟ್ರಿಗೆ ಹೇಳಿದ್ರೆ ಏನು ಮಾಡ್ತಾರೆ, ಹೌದೇನು ಮೋಷನ್ ಆಗಲಿವೇನೋ ಅಂತ ಬೇದಿ ಆಗೋಕ್ಕೆ ಮಾತ್ರೆ ಕೊಡ್ತಾರೆ. ಅದು ಮಗುಗೆ ತೊಂದರೆ ಆಗುತ್ತೆ. ಮಾತ್ರೆಗಳಾದಷ್ಟು ನೀವು ಆ ಟೈಮ್ನಲ್ಲಿ ನೀವೇ ಏನಾದರೂ ಉಪಾಯ ಮಾಡಿ ಅದಕ್ಕೆ ಏನು ಸಲಹೆ ಬೇಕೋ ಅದನ್ನು ಉಪಯೋಗಿಸ್ಕೊಂಡು ನೀವು ಆ ಮಗುಗೆ ಅನುಕೂಲ ಆಗೋಂಗೆ ನೀವು ಸರಳವಾಗಿ ಇದು ಮಾಡ್ಕೊಳ್ರಿ.
ಬಾಣಂತಿಗೆ ಮೊದಲನೇ ದಿವಸದಿಂದನೇ ಬಿಸಿನೀರು ಕೊಡಬೇಕು ಕುಡಿಯೋದಕ್ಕೆ. ನೀವು ಬಿಸಿ ಐತೆ ಅಂದ್ಬಿಟ್ಟು ತಣ್ಣೀರು ಅರ್ಧ ಬಿಸಿನೀರು ಅರ್ಧ ಬೆರೆಸಿ ಕೊಡಬಾರ್ದು. ಬೇಕಾದ್ರೆ ಕಾಯಿಸಿ ಮಡಗ್ಬಿಡ್ರಿ, ಅದು ತಣ್ಣಗಾದ್ರೆ ಅದನ್ನೇ ಕೊಡ್ಬೋದು, ಪರವಾಗಿಲ್ಲ, ಏನಾಗಲ್ಲ. ಬಿಸಿನೀರು ಅರ್ಧ ತಣ್ಣೀರು ಅರ್ಧ ಕೊಡಬಾರ್ದು ಮಗುಗೆ ನೋಡ್ರಿ, ಅವಾಗ್ಲೇ ಮಗುಗೆ ಶೀತ ಶುರುವಾಗ್ಬಿಡುತ್ತೆ. ಅದರಿಂದ ನೀವು ಆದಷ್ಟು ಕಾದಿರೋ ಒಂದು ಸ್ವಲ್ಪ ಕಾಯಿಸ್ಬಿಡ್ರಿ ನೀರು, ಮಡಗ್ಬಿಡ್ರಿ. ಮಡಗ್ಬಿಟ್ಟು ಅದನ್ನೇ ಬೇಕಾದ್ರೆ ಸಾಯಂಕಾಲದವರೆಗೂ ಕುಡಿಬೋದು. ಬಿಸಿನೀರು ಕುಡಿಯೋಕ್ಕೆ ನಮಗೆ ರೂಢಿ ಇಲ್ಲ, ಕುಡಿಯೋಕ್ಕಾಗಲ್ಲ ಅಂದರೆ ನೀವು ಆ ಥರ ಮಾಡ್ಕೋಬೋದು. ಮಗುವಿಗೆ ಅವತ್ತೇ ಒಂದು ದಾಳಂಬ್ರೆ ಹಣ್ಣಿನ ಹೂವು ಇರುತ್ತೆ, ಹೂವು ತಗೊಂಬಂದು ಅದನ್ನ ಹೂವು ಒಂದು ಎಲೆ ಹಿಂಗ ಎಲ್ಲ ಕೈನಲ್ಲಿ ಹೂವೊಂದು ರೆಕ್ಕೆ ತೆಗೆದು ಹಿಂಗೆಲ್ಲ ಇದು ಮಾಡಿಬಿಟ್ಟು ಅದೆಲ್ಲ ಹೂವು ಉದುರಿಸ್ಬಿಟ್ಟು ಆ ಬಂದಿರೋದು ಅಂಟು ರಸ ಬಂದಿರುತ್ತೆ ಅದನ್ನ ಮಗುಗೆ ತುಟಿಗೆ ಸರ್ವದ್ರೆ, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ತುಟಿಗೆ ಸರ್ವದ್ರೆ ಆ ಮಗು ತುಟಿನ ಬ್ಲ್ಯಾಕ್ ಎಲ್ಲ ಹೋಗುತ್ತೆ. ಹೆಣ್ಮಗು ಆದರೆ ಸ್ವಲ್ಪ ಜಾಸ್ತಿ ಒಂದು ತಿಂಗಳು ಎರಡು ತಿಂಗಳವರೆಗೂ ನೀವು ಹಚ್ತಾ ಇರ್ಬೋದು. ಒಂಥರ ಲಿಫ್ಟಿಕ್ ಆಗ್ತಂಗೆ ಇರುತ್ತೆ ಮಗುಗೆ ತುಟಿಗಳು, ನೀವು ನೋಡಿ ಅದನ್ನ ಉಪಯೋಗಿಸ್ರಿ. ಎಲ್ಲಿ ನಿಮಗೆ ದಾಳಂಬ್ರೆ ಮರ ಸಿಗುತ್ತೋ ನೋಡ್ಕೊಂಡಿರ್ರಿ, ಅಲ್ಲಿ ತಗೊಂಬಂದು ನೀವು ಅದನ್ನ ಉಪಯೋಗಿಸೋದ್ರಿಂದ ಮಗುಗೆ ಚೆನ್ನಾಗಿ ಇದಾಗುತ್ತೆ. ಹಚ್ತಾನೆ ಇರ್ರಿ, ಒಂದು ತಿಂಗಳಾಗ್ಲಿ ಎರಡು ತಿಂಗಳಾಗ್ಲಿ ಸಾಧಾರಣವಾಗಿ ಹಚ್ತಾನೆ ಇರ್ರಿ. ಮಗುಗೆ ಮೊದಲನೇ ದಿವಸ ಅದಕ್ಕೇನು ಚಪ್ಪರ್ಸಕ್ಕೆ ಬರೋದಿಲ್ಲ, ನೀವು ಹೂವು ಹಚ್ಚಿದ್ರು ಅದಕ್ಕೆ ಕಹಿ ಕಸರೆ ಏನು ಗೊತ್ತಾಗೋದಿಲ್ಲ. ಅವಾಗ ಒಂದು ಮೊದಲನೇ ದಿವಸ ಏನು ಪರವಾಗಿಲ್ಲ, ಅದು ಎರಡನೇ ದಿವಸದಿಂದ ಅದು ಹೂವು ರಸನ ಹಚ್ಚಿದ್ಮೇಲೆ ಸ್ವಲ್ಪ ಮಲ್ಲು ಬಟ್ಟೆನಲ್ಲಾಗಲಿ ಯಂತ್ರಗನಾಗಲಿ ಸ್ವಲ್ಪ ತುಟಿನ ಹಾಲು ಕುಡ್ಸೋಕೆ ಮುಂಚೆ ಸ್ವಲ್ಪ ತುಟಿ ಒರೆಸ್ಬಿಟ್ರಿ, ಕಹಿ ಹೋಗ್ಬೇಕದು. ತುಟಿ ಮೇಲೆ ಒಂದು ಒಗರಿರುತ್ತೆ, ಅದು ಹೂವು ರಸ ಹಚ್ಚಿದ್ದು ಒಗರಿರುತ್ತೆ, ಅದು ಒಗರು ಹೋಗಂಗೆ ಸ್ವಲ್ಪ ಕುಡ್ದಿತ್ತು ಹಚ್ಚಿದ ತಕ್ಷಣ ಸ್ವಲ್ಪ ಇದು ಮಾಡ್ಕೊಳ್ರಿ. ಬಾಣಂತಿ ಏನೇ ತಿನ್ಲಿ ಏನೇ ಕುಡಿಲಿ ಸ್ವಲ್ಪ ನೀರು ಕುಡಿಲಿ, ನೀರು ಕುಡಿದ್ರೆ ಬಿಸಿ ನೀರು ಕುಡಿದ್ರೆ ಬೇಗ ಹಾಲಿಗೆ ಬರೋದಕ್ಕೆ ಸಹಾಯ ಆಗುತ್ತೆ. ಡಾಕ್ಟ್ರು ಕೂಡ ಹಾಲೇನನ್ನ ಬರಲಿಲ್ಲ ಅಂದರೆ ಡಾಕ್ಟರ್ ಹೇಳಿದ್ರೆ ಹಾಲು ಬರ ಮಾತ್ರೆ ಕೊಡ್ತಾರೆ, ಬರ್ಕೊಡ್ತಾರೆ, ನೀವು ಅದನ್ನು ತೊಗೊಂಬಂದು ಆ ಮಾತ್ರೆನ ಉಪಯೋಗಿಸ್ಬೋದು. ಯಾರಾದರೂ ಮಗುನ ನೋಡಕ್ಕೆ ಬಂದರೆ ಗಂಡಸ್ರೇ ಆಗಲಿ ಹೆಂಗಸ್ರೇ ಆಗಲಿ ಗಾಡಿನಲ್ಲಿ ಬರ್ತಾರೆ, ಆವಾಗ ಮಗುನ ತಕ್ಷಣ ಮುಟ್ಟಕ್ಕೆ ಬಿಡಬೇಡ್ರಿ, ಕೈ ತೊಳ್ಕೋಬೇಕು. ಮಗುನ ಅವ್ರು ಎತ್ಕೋಬೇಕು ಅಂದರೆ ರೋಡಲ್ಲಿ ಬರಬೇಕಾದ್ರೆ ಇವಾಗೆಲ್ಲ ಪೆಟ್ರೋಲ್ ವಾಸನೆ ಇರುತ್ತೆ, ಧೂಳಿರುತ್ತೆ, ಈ ಥರ ಏನೋ ನಾನಾದು ಇದಿರುತ್ತೆ. ಅದರಿಂದ ಸ್ವಲ್ಪ ನೋಡಿಕೊಂಡು ಮಗುನ ಕೊಡ್ರಿ, ಮಗುಗೆ ಬೇಗ ಅಲರ್ಜಿ ಆಗಿಬಿಡುತ್ತೆ. ಮಗು ತಾಯಿ ಪ್ರಪಂಚದಿಂದ ಭೂಮಿ ಪ್ರಪಂಚಕ್ಕೆ ಬರಬೇಕಾದ್ರೆ ಎರಡು ಅಂತರನೂ ಬೇರೆ ಬೇರೆ ಇರುತ್ತೆ, ಅದನ್ನು ಹೊಂದ್ಕೋಬೇಕು ಮಗು ಅಂದರೆ ಸ್ವಲ್ಪ ಮಗುನ ಬೆಚ್ಚಗಿಡಬೇಕು. ನಾವು ಎತ್ಕೊಂಡಿದ್ರೆ ಅದಕ್ಕೆ ಒಂದು ಆಧಾರ ಇದ್ದಂಗೆ, ಬೆಚ್ಚಿ ಬೀಳೋದಾಗಲಿ ಅಥವಾ ಇದಾಗಲಿ ಏನೇ ಆಗಲಿ ಅದೆಲ್ಲ ಮಾಡೋದಿಲ್ಲ. ಮೊದಲನೇ ದಿನ ಮಗು ಸೀನಿದ್ರೆ ಅಕ್ಷಿ ಅಂದರೆ ಚಿನ್ನ ಮುಟ್ಟಿಸ್ರಿ, ಚಿನ್ನ ಮುಟ್ಟಿಸಿದ್ರೆ ಮೂಗಿಗೆ ಮುಟ್ಟಿಸ್ಬೋದು ಇಲ್ಲ ತುಟಿಗೆ ಮುಟ್ಟಿಸ್ಬೋದು. ಚಿನ್ನ ಹುಡುಕೊಂಡು ಹೋಗೋದೇನು ಬೇಕಿಲ್ಲ, ನಿಮ್ಮ ಕತ್ತಲ್ಲೇ ಇರುತ್ತೆ ಮಾಂಗಲ್ಯ, ಆ ಮಾಂಗಲ್ಯನೇ ಸಾಕು ಮಗುಗೆ ಬಾಯಿಗೆ ಮುಚ್ಚು. ಮಗು ಮುಂದಕ್ಕೆ ಯಾರಾದರೂ ಏನಾದರೂ ಮನೆಯಲ್ಲಿ ಮಾತಾಡ್ತಾ ಇರುವಾಗ ಅಕ್ಷಿ ಅಂದರೆ ಅಥವಾ ಸೀನಿದ್ರೆ ಅಯ್ಯೋ ಇವರು ಒಂದು ಒಂಟಿ ಸೀನ್ ಹಾಕಿದ್ರು ಇವ್ರು ಸೀನ್ಬಿಟ್ರು ಅಂತಾರೆ. ನಾವು ಚಿನ್ನ ಅದು ಮಗು ಸೀನ್ದಾಗ ಅಕ್ಷಿ ಅಂದಾಗ ನಾವು ಚಿನ್ನ ಮುಟ್ಟಿಸಿದ್ರೆ ಮುಂದೆ ಆ ಮಗು ಏನಾದರೂ ಯಾರಾದರೂ ಏನಾದರೂ ಮಾತಾಡೋವಾಗ ಅಕ್ಷಿ ಅಂದರೆ ಸೀನಿದ್ರೆ ಅದು ನಿಜ ಆಗುತ್ತೆ, ಅದು ಯಾವ ಮಾತೇ ಆಗಲಿ ಆ ಮಾತು ನಿಜ ಆಗುತ್ತೆ. ಅದರಿಂದ ನೀವು ಮುಟ್ಟಿದ ದಿವಸ ಮೂರು ಸರಿ ಸೀನಿದ್ರೆ ಮೂರು ಸರಿ, ಅಕ್ಷಿ ಅಂದರೆ ಮೂರು ಸರಿ ಆರು ಸರಿ ಚಿನ್ನ ಮುಟ್ಟಿಸ್ರಿ, ತುಂಬ ಒಳ್ಳೆಯದಾಗುತ್ತೆ ಮಗುಗೆ.